ಪೂರ್ವಭದ್ರಾ ನಕ್ಷತ್ರದ ವಿಶೇಷತೆ ಏನಿದೆ? ಪೂರ್ವಭದ್ರಾ ನಕ್ಷತ್ರದ ದೇವತೆ ಬ್ರಹ್ಮ. ಈ ಪೂರ್ವಭದ್ರಾ ನಕ್ಷತ್ರ ಎರಡು ನಕ್ಷತ್ರಗಳ ಒಂದು ಗುಂಪಾಗಿರತಕ್ಕಂಥದ್ದು. ಸಕಲ ವಿದ್ಯಾ ಪಾರಂಗತರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈ ನಕ್ಷತ್ರ. ಬಹುಜನರ ನಾಲಿಗೆಯಲ್ಲಿ ನಡೆದಾಡುವವರಾಗ್ತಾರೆ, ಬಂಧು ಬಾಂಧವರಲ್ಲಿ ಮಮಕಾರ ಉಳ್ಳವರಾಗಿರ್ತಾರೆ, ಸ್ತ್ರೀಯರಿಂದ ಸೋಲಲ್ಪಡುವವರು ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ನಮಃ ಸೂರ್ಯಾಯ, ಚಂದ್ರಾಯ, ಮಂಗಳಾಯ, ಬುಧಾಯ ಚ, ಗುರುಶುಕ್ರಾ ಶನಿಭ್ಯಶ್ಚ, ರಾವೇ ಕೇತವೇ ನಮಃ, ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಆತ್ಮೀಯರೇ, ಇವತ್ತಿನ ದಿವಸ ನಾವು ಪೂರ್ವಭದ್ರಾ ನಕ್ಷತ್ರದ ವಿಶೇಷತೆ ಏನಿದೆ ಹೇಳುವಂಥದ್ದನ್ನು ನೋಡೋಣ. ನೋಡಿ, ಪೂರ್ವಭದ್ರಾ ನಕ್ಷತ್ರಕ್ಕೆ ಅಷ್ಟಪದ ನಕ್ಷತ್ರ ಹೇಳುವಂತಹ ಹೆಸರು ಇರತಕ್ಕಂಥದ್ದು. ಈ ಪೂರ್ವಭದ್ರಾ ನಕ್ಷತ್ರದ ದೇವತೆ ಬ್ರಹ್ಮ, ಏಕಪಾದ ಅಧಿದೇವತೆ ವರುಣ, ಪ್ರತ್ಯಧಿ ದೇವತೆ ಅಹಿರ್ಬುದ್ಧಿ ಹೇಳುವಂಥವರಾಗಿದ್ದಾರೆ. ಈ ಪೂರ್ವಭದ್ರಾ ನಕ್ಷತ್ರ ಎರಡು ನಕ್ಷತ್ರಗಳ ಒಂದು ಗುಂಪಾಗಿರ್ತಕ್ಕಂಥದ್ದು. ಮನುಷ್ಯಗಳ ನಕ್ಷತ್ರವಾಗಿದೆ. ಆದಿನಾಡಿ, ಹುಲಿಯೋನಿ, ವೈಶ್ಯವರ್ಣ, ಆಕಳು ವೈರಿ, ಹರಳು ಪುಷ್ಯರಾಗ, ಗುರುವಿನ ನಕ್ಷತ್ರವಾಗಿರತಕ್ಕಂಥದ್ದು, ಉದರ ರಜ್ಜುವಾಗಿದೆ, 16 ವರ್ಷಗಳ ಆಧಿಪತ್ಯವುಳ್ಳಂತಹ ನಕ್ಷತ್ರವಾಗಿರತಕ್ಕಂಥದ್ದು. 3, 4, 5, 6 ಈ ನಂಬರುಗಳು ಇದಕ್ಕೆ ಅನುಗುಣವಾಗಿರತಕ್ಕಂಥದ್ದು. ಈ ನಕ್ಷತ್ರದವರು ಸಾಧಾರಣವಾಗಿ ಈ ಅಂಕೆಗಳನ್ನು ಬಳಸಿಕೊಂಡಲ್ಲಿ ನಮಗೆ ಶುಭ ತರುವಂತಹ ಸಾಧ್ಯತೆ ಇದೆ. ನೋಡಿ, ಉಗ್ರ ನಕ್ಷತ್ರವಾಗಿದ್ದು ಇದು ಸಾಧಾರಣವಾಗಿ ಜಿತೇಂದ್ರಿಯರಾಗಿರ್ತಾರೆ. ಈ ನಕ್ಷತ್ರದವರು ಶತ್ರುಗಳನ್ನು ಜಯಿಸತಕ್ಕವರಾಗ್ತಾರೆ. ಸಕಲ ವಿದ್ಯಾ ಪಾರಂಗತರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈ ನಕ್ಷತ್ರ. ಪಂಡಿತರಾಗಿರ್ತಾರೆ, ಚತುರ್ವಾಕು ಉಳ್ಳವರಾಗಿರ್ತಾರೆ, ಕೆಲವರು ಶ್ರಮಜೀವಿಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ವಿನಯ ವಿಧೇಯತೆಯಿಂದ ಕೂಡಿದವರಾಗಿರ್ತಾರೆ, ಮಂಗಳ ಕಾರ್ಯ, ಪರೋಪಕಾರ, ಧೈರ್ಯಗಳಲ್ಲಿ ವಿಶೇಷ ಆಸಕ್ತಿ ಉಳ್ಳವರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಬಹುಜನರ ನಾಲಿಗೆಯಲ್ಲಿ ನಡೆದಾಡುವವರಾಗ್ತಾರೆ. ಅಂದರೆ ಏನರ್ಥ? ನಿಮ್ಮ ಸುದ್ದಿಯನ್ನು ಎಲ್ಲರೂ ಹೇಳ್ತಾ ಇರ್ತಾರೆ ಹೇಳುವಂಥದ್ದು. ವಿಶಾಲ ಹೃದಯ ಉಳ್ಳವರಾಗಿರ್ತಾರೆ, ಧೈರ್ಯಶಾಲಿಗಳಾಗಿರ್ತಾರೆ, ಜೊತೆಯಲ್ಲಿ ಬಂಧು ಬಾಂಧವರಲ್ಲಿ ಮಮಕಾರ ಉಳ್ಳವರಾಗಿರ್ತಾರೆ, ಶ್ರಮಜೀವಿಗಳಾಗಿರ್ತಾರೆ, ಸಾಹಸಿಗಳಾಗುವ ಸಾಧ್ಯತೆ ಇರತಕ್ಕಂಥದ್ದು. ಉತ್ತಮ ಸ್ವಭಾವದವರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಈ ನಕ್ಷತ್ರದವರು. ಮಿತ ಸಂತಾನಿಯರು, ಸುಖ ದುಃಖವನ್ನು ಅನುಭವಿಸುವರಾಗಿರ್ತಾರೆ, ಪರಾಕ್ರಮಿಗಳಾಗಿರ್ತಾರೆ, ಉದಾರಿಗಳಾಗಿರ್ತಾರೆ, ನಿರ್ಮಲವಾದಂತಹ ನಡತೆಯುಳ್ಳವರಾಗಿರ್ತಾರೆ, ಗುರು ಹಿರಿಯರಲ್ಲಿ ಶ್ರದ್ಧಾಭಕ್ತಿಯುಳ್ಳವರಾಗಿರ್ತಾರೆ, ಜೊತೆಯಲ್ಲಿ ತೇಜೋವಂತರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈ ನಕ್ಷತ್ರದವರು. ಜ್ಞಾನಿಗಳಾಗಿರ್ತಾರೆ, ವೈಭವೋಪೇತವರಾಗುವಂಥ ಸಾಧ್ಯತೆ ಇದೆ, ಉದ್ದವಾದಂತಹ ನಾಲಿಗೆ ಉಳ್ಳವರು, ಚೂಪು ನಾಲಿಗೆ ಉಳ್ಳವರು, ಹರಿತವಾದಂತಹ ನಾಲಿಗೆ ಉಳ್ಳವರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರು ಆಕರ್ಷಕವಾದಂತಹ ಮೈಮಾಟವುಳ್ಳವರಾಗಿರ್ತಾರೆ, ಮುಖದ ಮೇಲೆ ಹಾಗೂ ಗುಪ್ತ ಸ್ಥಾನಗಳಲ್ಲಿ ಮಚ್ಚೆ ಉಳ್ಳವರಾಗಿರ್ತಾರೆ, 4 ಜನ ಮೆಚ್ಚುವಂತೆ ನಡೆದುಕೊಳ್ಳುವವರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಬಾಲ್ಯದಲ್ಲಿ ಮತ್ತು ವೃದ್ಧಾಪ್ಯದಲ್ಲಿ ಕಷ್ಟವನ್ನು, ಮಧ್ಯ ವಯಸ್ಸಿನಲ್ಲಿ ಸಕಲ ಸುಖವನ್ನು ಅನುಭವಿಸುವವರಾಗಿರ್ತಾರೆ ಈ ನಕ್ಷತ್ರದವರು. ಕೆಲವರು ದೂರದೃಷ್ಟಿ ಉಳ್ಳವರಾಗಿರುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈ ನಕ್ಷತ್ರದ ವಿಶೇಷತೆ. ನೋಡಿ, ಈ ನಕ್ಷತ್ರದವರು ವಿಶೇಷವಾಗಿ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವವರಾಗ್ತಾರೆ. ಏನಾದರೂ ವ್ಯತ್ಯಾಸ ಆಯಿತು, ನನ್ನಿಂದ ತಪ್ಪಾಗಿದೆ, ಅದನ್ನು ತಿದ್ದುಕೊಳ್ತೇನೆ, ತಾವು ಸಹಿತವಾಗಿ ಕ್ಷಮಿಸಬೇಕು ಅಂತ ಕೇಳುವಂಥ ಗುಣವುಳ್ಳವರಾಗಿರ್ತಾರೆ. ಬಹು ಜಾಗರೂಕರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಧೈರ್ಯವಂತರಾಗಿರ್ತಾರೆ, ಬುದ್ಧಿವಂತರು, ಅನೇಕ ಸ್ನೇಹಿತರುಳ್ಳವರು, ಒಳ್ಳೊಳ್ಳೆಯ ಊಟವನ್ನು ಮಾಡತಕ್ಕಂಥವರು, ಸ್ವತಂತ್ರರು, ಸ್ನೇಹಪರರು, ಬುದ್ಧಿವಂತರು, ದುಂದುವೆಚ್ಚ ಮಾಡದವರು, ಗಂಭೀರ ಚಿತ್ತರು ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೋಡಿ, ಸಾಧಾರಣವಾಗಿ ಇವ್ರನ್ನ ಕೆಣಕಿದರೆ ಮೂರ್ಖರಾಗಿಬಿಡ್ತೀರಿ, ಸ್ತ್ರೀಯರಿಂದ ಸೋಲಲ್ಪಡುವವರು ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ವಿಶೇಷವಾಗಿ ಕಪಟಿಗಳಾಗುವ ಸಾಧ್ಯತೆ ಇದೆ, ತಸ್ಕರರಾಗುವಂತಹ ಸಾಧ್ಯತೆ ಇದೆ, ಕುಟಿಲ ಸ್ವಭಾವಿಗಳಾಗುವಂಥ ಸಾಧ್ಯತೆ ಇದೆ, ಜೊತೆಯಲ್ಲಿ ವ್ಯಭಿಚಾರಿಗಳು ಆಗುವ ಸಾಧ್ಯತೆ ಇರತಕ್ಕಂಥದ್ದು ಈ ನಕ್ಷತ್ರದವರು. ನೋಡಿ, ಕೆಲವರು ಶೀಲಗುಣ ಸಂಪನ್ನವುಳ್ಳವರಾಗುವಂಥ ಸಾಧ್ಯತೆ ಇದೆ, ಮನೋನಿಗ್ರಹಗಳಾಗಿರ್ತೀರಿ, ದೈವಭಕ್ತರಾಗಿರ್ತೀರಿ, ಜನಹಿತಕಾರಿಗಳಾಗಿರ್ತೀರಿ, ಸದಾಕಾಲದಲ್ಲೂ ಸಹಿತ ಗುರು ಹಿರಿಯರಲ್ಲಿ ಶ್ರದ್ಧಾಭಕ್ತಿ ಉಳ್ಳವರಾಗಿರುವಂತಹ ಸಾಧ್ಯತೆ ಇರತಕ್ಕಂಥದ್ದು
ಈ ನಕ್ಷತ್ರದವರು. ಈ ನಕ್ಷತ್ರದಲ್ಲಿ ವಿಶೇಷವಾಗಿ ಸಕಲ ವಿದ್ಯಾ ಪ್ರವೀಣರು, ವಿವೇಕಿಗಳು, ಸರ್ವಸಮರ್ಥರು, ಕಲಹ ವಾಗ್ವಾದ ಪ್ರಿಯರು, ಅಂಧಕರುಣವುಳ್ಳವರು, ಸದಾ ಸುಖ ಶಾಂತಿಯ ಜೀವನವುಳ್ಳವರು ಆಗುವ ಸಾಧ್ಯತೆ ಇರತಕ್ಕಂಥದ್ದೇ ಈ ನಕ್ಷತ್ರದವರು. ಸಾಧಾರಣವಾಗಿ ಈ ನಕ್ಷತ್ರದಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಪಡೆಯುವಂಥ ಸಾಧ್ಯತೆ ಇದೆ. ಕೆಲವು ವಿಷಯದಲ್ಲಿ ಸದುಪಯೋಗವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆಯೂ ಇರತಕ್ಕಂಥದ್ದಿದೆ ಈ ನಕ್ಷತ್ರದವರು. ನೋಡಿ, ಈ ನಕ್ಷತ್ರದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಲ್ಲಿ ಕೆಲವರಿಗೆ ಮಾನಸಿಕವಾದಂತಹ ತೊಂದರೆಯೂ ಬರುವ ಸಾಧ್ಯತೆ ಇದೆ. ಶರೀರದಲ್ಲಿ ಬಾಧೆ ಉಳ್ಳವರಾಗಿರ್ತಾರೆ, ಚಿಂತಾಕ್ರಾಂತರಾಗ್ತಾರೆ, ಭೂ ವಿಷಯದಲ್ಲಿ ತೊಂದರೆ ಉಳ್ಳವರಾಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರಿಗೆ ಉದ್ಯೋಗ ಲಾಭ, ಕೆಲವರಿಗೆ ಧನಲಾಭ, ಕೆಲವರಿಗೆ ವಿದ್ಯಾಲಾಭ, ಕೆಲವರಿಗೆ ಸಂತತಿ ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈ ನಕ್ಷತ್ರದ ಸ್ವಭಾವ ಗುಣಗಳಾಗಿರತಕ್ಕಂಥದ್ದು. ಕೆಲವರು ಕಾಯಿಲೆಯಿಂದ ಚೇತರಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇರ್ತೀರಿ. ದೊಡ್ಡ ಕಾಯಿಲೆ, ಎದ್ದೇಳಲಿಕ್ಕಾಗಲ್ಲ, ಈ ರೀತಿಯಾದಂತಹ ಸನ್ನಿವೇಶಗಳು ಇರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸ್ತ್ರೀಯರಿಂದ ಅನುಕೂಲವುಳ್ಳವರು, ಅಧಿಕಾರ ಪ್ರಿಯರು ಆಗುವಂತಹ ಸಾಧ್ಯತೆ ಇದೆ ಈ ನಕ್ಷತ್ರದವರು. ಕೆಲವರು ಮಾತ್ರ ಮರಣ ಭಯ ಉಳ್ಳವರು, ಹೆಚ್ಚಿನ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಳ್ಳವರಾಗಿರ್ತೀರಿ. ವಾಹನ ಸುಖ ಇದ್ದೇ ಇರ್ತದೆ. ವ್ಯವಹಾರದಲ್ಲಿ ಲಾಭವನ್ನು ಹೊಂದುತ್ತಾ ದೇವತಾ ಉಪಾಸನೆಯನ್ನು ಮಾಡುವಂತಹ ವ್ಯಕ್ತಿಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈ ಪೂರ್ವಭಾದ್ರ ನಕ್ಷತ್ರದವರು. ಎಲ್ಲ ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ ಮಾಡಿಕೊಳ್ಳಿ, ಶುಭ ಆಗುತ್ತೆ. ಪೂರ್ವಭಾದ್ರ ನಕ್ಷತ್ರದವರು ಶುಭವಾಗಲಿ. ನಮಸ್ತೆ.